ಅರ್ಪಿತಾ, ಇದೆ ಇದೆ ನನಗೆ ಬೇಕಾಗಿದ್ದು. ಇನ್ನೇನಾದರೂ ಆರ್ತಿ ನೋಡಿದ್ರೆ ಅಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸತ್ ಹೋಗ್ತಾಳೆ. ಮೊದಲು ಇದನ್ನ ಅವಳಿಗೆ ಕಳಿಸು. ಅದಕ್ಕೆ ನಾನು ತೆಗೆದಿದ್ದು ಆ ಸೂರ್ಯ ಮತ್ತೆ ಆರ್ಯ ಮುಚ್ಚಿಟ್ಟಿರೋ ವಿಷಯ ಆರ್ತಿಗೆ ಗೊತ್ತಾಗ್ಬೇಕು. ಆ ವಿಷಯಕ್ಕೆ ಅವಳು ದೊಡ್ಡದಾಗಿ ಜಗಳ ಮಾಡಿ ಮನೆ ಬಿಟ್ಟು ಹೋಗ್ಬೇಕು. ಹೌದು, ನೀವೇನೋ ವಿಷಯ ಹೇಳ್ತೀನಿ ಅಂದ್ರಲ್ಲ, ಏನದು? ನಾನು ನನ್ನ ಮಗನ ಮನೆಗೆ ಹೋಗಿದ್ದೆ. ನೀವು ರಂಜಿತ್ ಮನೆಗೆ ಹೋಗಿದ್ರ? ಯಾವಾಗ? ಬೆಳಿಗ್ಗೆ. ರಂಜಿತ್ ಇದ್ರ? ಏನ್ ಹೇಳಿದ್ರು? ಸಾಕ್ಷಿ ನಿಮ್ಮನ್ ಮಾತಾಡ್ಸಿದ್ಲ? ಸಾಕ್ಷಿ ನನ್ನನ್ನು ನೋಡಿದ ತಕ್ಷಣ ಕೋಪ ಮಾಡ್ಕೊಂಡು ಬಾಗ್ಲು ಹಾಕೊಂಡ್ಲು, ಮತ್ತೆ ಅವಳೇ ಬಂದು ಮಾತಾಡ್ಸಿದ್ಲು. ಅಂದ್ರೆ ನೀವ್ ನಾಳೆ ಬೋರ್ಡಕ್ಕೆ ಬರ್ತೀರಾ? ಇದೇನು ಹೀಗೆ ಕೇಳ್ತಿದ್ಯಾ? ನಾನು ನನ್ನ ಮಗನ ಬರ್ತಡೇ ಬಂದ್ರೆ ನಿನಗೇನು ಪ್ರಾಬ್ಲಮ್? ನಂಗೇನು ಪ್ರಾಬ್ಲಮ್ ಇಲ್ಲ, ಆದ್ರೆ ನೀವಲ್ಲಿ ಬಂದ್ರೆ ರಂಜಿತ್ ಕೈಯಲ್ಲಿ ಚೆನ್ನಾಗಿ ಉಗಿಸ್ಕೊಂಡು ಅವಮಾನ ಮಾಡಿಸ್ಕೊಂಡು ಹೋಗ್ಬೇಕಾಗತ್ತೆ. ಅದು ನನಗೂ ಗೊತ್ತು, ಅದಕ್ಕೆ ನಾನು ಬರ್ತಾ ಇರೋದು. ನಿಮ್ಗೇನ್ ತಲೆ ಕೆಟ್ಟಿದ್ಯಾ? ಮಗ ಬೈತಾನೆ ಅವಮಾನ ಮಾಡ್ತಾನೆ ಅಂತ ಗೊತ್ತಿದ್ದು ಬರ್ತೀನಿ ಅಂತಿದಿರಲ್ಲ, ಇದರಿಂದ ನಿಮ್ಗೇನ್ ಲಾಭ? ಲಾಭ ಇಲ್ಲದೆ ಅವಮಾನ ಮಾಡಿಸ್ಕೊಳ್ಳೋದಕ್ಕೆ ನನಗೇನ್ ತಲೆ ಕೆಟ್ಟಿದ್ಯಾ ಅರ್ಪಿತಾ? ನಾಳೆ ನೋಡು, ನಾನು ಅಲ್ಲಿಗೆ ಬಂದ ಮೇಲೆ ಲಾಭ ನಷ್ಟದ ಬಗ್ಗೆ ನಿನಗೆ ಗೊತ್ತಾಗತ್ತೆ. ಚಿದಂಬರಂ ಈಸ್ ಆಲ್ವೇಸ್ ಪ್ರಾಫಿಟೇಬಲ್. ಡ್ರೈವರ್, ಡ್ರೈವರ್, ಹಲೋ ಡ್ರೈವರ್. ಯಾರನ್ನ ಡ್ರೈವರ್ ಅಂತ ಕರೀತಿದ್ಯಾ? ಯಾಕೆ, ನನ್ನ ಹೆಸರು ಗೊತ್ತಿಲ್ವಾ ನಿಂಗೆ? ಯಾಕೆ ಗೊತ್ತಿಲ್ಲ? ತುಂಬಾ ಚೆನ್ನಾಗಿ ನಿನ್ನ ಹೆಸರು ಏನು ಅಂತ ನಂಗೆ ಗೊತ್ತು. ಗೊತ್ತಿದ್ಮೇಲೂ ಹಾಗೆ ಯಾಕೆ ಕರೆದೆ? ಇದೊಳ್ಳೆ ಕತೆ ಆಯ್ತಲ್ಲ. ಮುಖ್ಯಮಂತ್ರಿನ ಮುಖ್ಯಮಂತ್ರಿ ಅಂತೀವಿ, ಪೊಲೀಸ್ನ ಪೊಲೀಸ್ ಅಂತೀವಿ, ಹಾಗೆ ಆಟೋ ಓಡಿಸೋರ್ನ ಡ್ರೈವರ್ ಅಂತ ಕರಿತೀವಿ. ಹಾಗೆ ಕರೆದ್ರೆ ನಿಂಗೆ ಬೇಜಾರಾಗಲ್ಲ ಅನ್ಕೊಂಡಿದ್ದೆ, ಆದ್ರೆ ನಿನ್ ಈ ಕೆಲ್ಸದ ಮೇಲೆ ನಿಂಗೆ ಇಷ್ಟೊಂದು ಅಸಹ್ಯ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ ಕಣೋ. ಹಲೋ, ನನಗೆ ಯಾವ ಕೆಲ್ಸದ ಮೇಲೂ ಅಸಹ್ಯ ಇಲ್ಲ. ಕಾಯಕವೇ ಕೈಲಾಸ ಅನ್ಕೊಂಡು ಬದುಕ್ತಿರೋ ನಾನು, ನಿನ್ನಾಗೆ ಕಂಡೋರ್ ಮನೆಗೆ ಬೆಂಕಿ ಇಟ್ಟು ಅದ್ರಲ್ಲಿ ಅನ್ನ ಬೇಯಿಸ್ಕೊಳ್ಳೋದಲ್ಲ. ಅಜೀರ್ಣಾಗ ಅನ್ಭವಿಸ್ತೀಯ ನೀನು. ನಾನ್ ಯಾರ ಮನೆಗೂ ಬೆಂಕಿ ಇಟ್ಟಿಲ್ಲ. ನೀನ್ ಹೇಗೆ ನಿನಗೆ ಮೋಸ ಮಾಡಿದೋರ್ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ಕಾಯ್ತಿದ್ಯೋ, ಹಾಗೆ ನಾನು ನನಗೆ ಮೋಸ ಮಾಡಿದೋರ್ ಮೇಲೆ ಸೇಡ್ ತಿರ್ಸ್ಕೋಬೇಕು ಅಂತ ಕಾಯ್ತಿದ್ದೀನಿ. ನಾನು ಬೇರೆಯವ್ರ ಮನೆಗೆ ಬೆಂಕಿ ಇಡ್ತಾ ಇದ್ದೀನಿ ಅಂತ ನಿನ್ಗೆ ಅನ್ಸಿದ್ರೆ ನೀನ್ ಮಾಡ್ತಿರೋದು ಅದೇ ಕೆಲ್ಸ. ನನ್ನ ಕಡೆ ಬೆಳ್ಳ ಮಾಡಿ ತೋರ್ಸೋದಕ್ಕೂ ಮುಂಚೆ ನೀನ್ ಏನು ಅನ್ನೋದನ್ನ ಅರ್ಥ ಮಾಡ್ಕೊ. ತಗೋ ಇದನ್ನ, ನನ್ನ ಮನೆ ಹತ್ರ ಡ್ರಾಪ್ ಮಾಡು. ಡ್ರೈವರ್, ಏನ್ ಯೋಚನೆ ಮಾಡ್ತಿದ್ಯಾ? ಆಟೋ ಸ್ಟಾರ್ಟ್ ಮಾಡು. ಸಾಕ್ಷಿ, ಅಬ್ಬಾ, ಇವತ್ತಾದ್ರೂ ಬೇಗ ಬಂದ್ರಲ್ಲ. ಇಲ್ಲ ಸಾಕ್ಷಿ, ಮತ್ತೆ ಹೋಗ್ಬೇಕು ಇವಾಗ ನಾನು. ಸಾಕ್ಷಿ, ಫ್ರೆಶ್ ಆಗಿ ಬರ್ತೀನಿ, ಬಿಸಿ ಬಿಸಿ ಕಾಫಿ ರೆಡಿ ಮಾಡು ಪ್ಲೀಸ್. ನೋಡಿ, ರಂಜಿತ್ ಅವರು ಫುಲ್ ಬಿಸಿ, ಇವತ್ತು ನಾಳೆ ಅವ್ರು ಎಲ್ಲಿಗೂ ಬರಲ್ಲ. ದಯವಿಟ್ಟು ಕಾಲ್ ಮಾಡಿ ಡಿಸ್ಟರ್ಬ್ ಮಾಡಬೇಡಿ. ಏ ಸಾಕ್ಷಿ, ತಲೆ ಕೆಟ್ಟಿದೆ ನಿನಗೆ? ಅವರೇ ಇಂಪಾರ್ಟೆಂಟ್ ಕ್ಲೈಂಟ್, ಅವ್ರನ್ನ ಮೀಟ್ ಮಾಡೋದಕ್ಕೆ ಹೋಗ್ಬೇಕಾಗುತ್ತೆ ನಾನು ಇವಾಗ. ಇರಬಹುದು, ನೀವು ಈಗ ತಾನೇ ಬಂದಿದ್ದೀರಾ, ಮತ್ತೆ ನೀವು ಹೊರಗಡೆ ಹೋದ್ರೆ ಮತ್ತೆ ನೀವು ಮನೆಗೆ ಬರೋದು ಎಷ್ಟೊತ್ತಾಗತ್ತೆ? ರಂಜಿತ್, ನಾಳೆ ನಿಮ್ ಬರ್ತಡೇ, ಇವತ್ತೆಲ್ಲ ರೆಸ್ಟ್ ಮಾಡಿ ನಾಳೆಗೆ ಫ್ರೆಶ್ ಆಗಿರ್ಬೇಕು ನೀವು. ನಿನ್ಗೆ ಅದೆಲ್ಲ ಗೊತ್ತಾಗಲ್ಲ ಸಾಕ್ಷಿ, ಅವರು ದೊಡ್ಡ ಕ್ಲೈಂಟ್, ಅವ್ರನ್ನ ಮೀಟ್ ಮಾಡ್ಲೇಬೇಕು ನಾನು. ಒಂದ್ ನಿಮಿಷ ಫೋನ್ ಕೊಡು. ಅದ್ ಮಾತ್ರ ಸಾಧ್ಯ ಇಲ್ಲ, ನೀವ್ ಎಲ್ಲಿ ಹೋಗೋದಕ್ಕೂ ನಾನ್ ಬಿಡಲ್ಲ. ನಿಮ್ ಬರ್ತಡೆಗೆ ಯಾರನ್ನ ಕರಿಬೇಕು ಅಂತ ಡಿಸೈಡ್ ಮಾಡಿದ್ರ? ಇನ್ಯಾರನ್ ಕರಿಬೇಕು? ನಿಮ್ ತಂದೆ ತಾಯಿನ ಕರೆದಿದ್ದೆ ತಾನೆ, ಅಷ್ಟೇ ಅಷ್ಟೇ, ಇನ್ಯಾರನ್ನು ಕರಿಬೇಕಾಗಿಲ್ಲ. ಅದು ನನ್ನ ಸೈಡ್ ಇಂದ ಕರೆದಾಯ್ತು.
ನಿನ್ ಕಡೆಯಿಂದ ಯಾರನ್ನ ಕರಿಬೇಕು ಹೇಳಿ. ನನ್ ಕಡೆಯವರು ಯಾರು ಇಲ್ಲ, ಅಮ್ಮ ಒಬ್ರು ಇದ್ರು, ಅದ್ಯಾರೋ ಚಿದಂಬರಂ ಅನ್ನೋರ ವಿಷಯಕ್ಕೆ ಕೋಪ ಮಾಡಿಕೊಂಡು ಆಶ್ರಮಕ್ಕೆ ಸೇರ್ಕೊಂಡಿದ್ದಾರೆ. ಇನ್ನೊಂದು 6 ತಿಂಗಳು ವರ್ಷ ಅವರು ಬರಲ್ಲ. ಅವರಿಲ್ಲ ಅಂದ್ಮೇಲೆ ನನ್ನ ಕಡೆಯಿಂದ ಯಾರು ಇಲ್ಲ. ರಂಜಿತ್, ನಾಳೆ ನನ್ನ ಸೈಡಿಂದ ನಿಮಗೆ ಒಂದು ಸರ್ಪ್ರೈಸ್ ಗಿಫ್ಟ್. ಸರ್ಪ್ರೈಸಾ? ಏನು? ಅದನ್ನ ಈಗಲೇ ಹೇಳಿಬಿಟ್ರೆ ಸರ್ಪ್ರೈಸ್ ಹೇಗಾಗುತ್ತೆ? ನನ್ನ ಮುದ್ದಿನ ಪತಿರಾಯ ನಾಳೆವರೆಗೂ ಕಾಯಬೇಕು. ವೇಟ್ ಅಂಡ್ ಸೀ. ಏಯ್ ಸಾಕ್ಷಿ. ಅಲ್ವೋ, ನೀನು ಮುಂಚೆ ಫೈನಾನ್ಸ್ ಕಂಪನಿ ನಡ್ಸ್ಕೊಂಡು ಹೋಗ್ತಿದ್ದೋನಲ್ವಾ, ಈಗ ಈ ಕೆಲಸ ಮಾಡೋದಕ್ಕೆ ನಿನಗೆ ಮುಜುಗರ ಆಗಲ್ವಾ? ಪಾಪ, ನಿಮ್ಮಮ್ಮ ನಿನ್ನ ತುಂಬ ದೊಡ್ಡ ವ್ಯಕ್ತಿಯಾಗಿ ನೋಡಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ನೀನು ಹೀಗೆ ಆಟೋ ಓಡಿಸೋದೇನಾದರೂ ನೋಡಿದ್ರೆ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಬಿಡ್ತಾರೋ ಏನೋ. ಹೀಗಾಗಬಾರ್ದಾಗಿತ್ತು. ಹೌದು, ನೀನು ಇಲ್ಲಿ ಕಷ್ಟಪಡೋ ಬದಲು ನನ್ನ ಹತ್ರ ಯಾಕೆ ಕೆಲ್ಸಕ್ಕೆ ಸೇರ್ಕೋಬಾರ್ದು? ಇಲ್ಲಿ ಕೊಡೋದಕ್ಕಿಂತ 2 ಪಟ್ಟು ಜಾಸ್ತಿ ಸಂಬಳ ನಿಂಗೆ ಕೊಡ್ತೀನಿ ಕಣೋ. ನಿನ್ನ ಹತ್ರ ನಾನ್ ಕೆಲ್ಸಕ್ಕೆ ಸೇರ್ಕೊಳ್ಳೋದಾ? ನಾನೇ ನಿನಗೆ ಕೆಲಸ ಕೊಡ್ತೀನಿ. ಅದೇನೋ ಹೇಳ್ದಲ್ಲ ಅಸಿಸ್ಟೆಂಟ್ ಕೆಲಸ ಅಂತ, ಅದನ್ನೇ ಮಾಡು. ನಿನಗಿಂತ 1 ರೂಪಾಯಿ ಜಾಸ್ತಿನೇ ಕೊಡ್ತೀನಿ. ಏನು, ನೀನು ನನಗೆ ಕೆಲಸ ಕೊಡಿಸ್ತೀಯ? ನೀನ್ ನನಗೆ ಕೆಲಸ ಕೊಡಿಸ್ತೀಯ ಅಂದ್ರೆ ಆಟೋ ಯಾಕೆ ನಿಲ್ಲಿಸ್ದೆ? ಯಾಕಾಗ ನೋಡ್ತಿದ್ಯಾ? ಏನಾಯ್ತು? ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಿದ್ಯಾ? ಯೋಚನೆ ಮಾಡ್ತಾ ಇದ್ದೀನಿ. ನಿನ್ನ ಕೊಂದು ಬಿಡ್ಲೋ, ಇಲ್ಲ ಕೈ ಮುರಿದಾಕ್ಲೋ, ಇಲ್ಲ ನಾಲ್ಕಿ ಕಿತ್ತಾಕ್ಲೋ, ಇಲ್ಲ ಒಂದು ಕಣ್ಗುಡ್ಡ ಕಿತ್ತಾಕ್ಬಿಡ್ಲು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬೇಡ, ನನಗ್ ತೊಂದರೆ ಕೊಡ್ಬೇಡ. ನನಗ್ ತೊಂದರೆ ಕೊಟ್ರೆ ನೀನ್ ಜೈಲಿಗೆ ಹೋಗ್ಬೇಕಾಗತ್ತೆ. ಜೈಲ್ ಏನಿದ್ರು ನನ್ನಂತವ್ರಿಗಲ್ಲ, ನಿನ್ನಂತವ್ರಿಗೆ. ನೀನ್ ಎಂತ ಕೆಟ್ಟಿಂಗ್ಸ್ ಅಂತ ಗೊತ್ತಿದ್ರು ನಾನು ನಿನ್ ತಂಟೆಗೆ ಬರಲ್ಲ. ಯಾಕೆ ಗೊತ್ತಾ? ನಮ್ಮಣ್ಣ ಶಂಕರಣ್ಣ ಕರಾಟೆ ಕಿಂಗ್, ಅವ್ರು ಹೇಳಿದ್ದಾರೆ ಹೆಣ್ಮಕ್ಳ ಮೇಲೆ ಸಹಿ ಮಾಡಬಾರ್ದು ಅಂತ. ಆಟೋ ನಿಲ್ಲಿಸ್ದೆ ಏನ್ ಮಾಡ್ಲಿ? ಆಟೋ ಸ್ಟಾರ್ಟ್ ಆಗ್ತಿಲ್ಲ. ಕೆಳಗಿಳಿದ ಆಟೋ ತಳ್ಳು. ಏನು, ನಾನು ಆಟೋ ತಳ್ಳೋದಾ? ಇಂಪಾಸಿಬಲ್. ಹೌದಾ? ನಿನ್ನ ಕೈಲಿ ಆಟೋ ತಳಕ್ಕಾಗಲ್ವಾ? ಸರಿ ಬಿಡು, ಇಲ್ಲೇ ಕೂತ್ಕೋ. ಇಲ್ಲಿ ಯಾವ ಆಟೋಗಳು ಬರಲ್ಲ, ಗಾಡಿಗಳು ಬಂದರೂ ಯಾರೂ ನಿಲ್ಸಲ್ಲ. ಮೊದಲೇ ಕತ್ಲಾಗ್ತಿದೆ, ಅದು ಅಲ್ಲದೆ ಇದ್ದೇ ಜಾಗದಲ್ಲಿ 2 ಆಟೋ ತಳ್ತೀನಿ. ಸರಿಯಾಗಿದ್ರು ಸರಿ ಇಲ್ಲ ಅಂತ ಹೇಳಿ ನನ್ ಕೈಲಿ ಆಟೋ ತಳ್ಳಿಸ್ತೀಯಲ್ಲ, ಎಷ್ಟಿರ್ಬೇಡ ನಿನ್ ಕೊಬ್ಬು. ಕೊಬ್ಬು ನನಗಲ್ಲ,
ನಿನಗೆ ನಿನಗೆ ಕೊಬ್ಬಿರೋದಿಕ್ಕೆ ಹೀಗ್ ಮಾಡಿದ್ದು. ಅಪ್ಪ ಬಾಂದ್ರಿ ನಂಗೆ ಏನ್ ಮಾಡ್ತೀಯಾ? ನಮ್ಮ ಓನರ್ಗೆ ಹೇಳಿ ನನ್ನ ಕೆಲ್ಸದಿಂದ ಕಿತ್ತಾಕ್ಸ್ತೀಯ. ಪ್ಲೀಸ್ 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 ಪ್ಲೀಸ್, ನಿನ್ ಕೈ ಮುಗಿತೀನಿ, ನಿನ್ ಕಾಲಿಗೆ ಬರ್ಕೊಂಡು ಬಿಡ್ತೀನಿ. ಆ ಕೆಲ್ಸ ಮಾಡಿ ಪುಣ್ಯ ಕಟ್ಕೊ, ನಾನೇ ನಿಂಗೆ ಥ್ಯಾಂಕ್ಸ್ ಹೇಳ್ತೀನಿ. ಸಿಟಿಲಿ ಸಾವಿರಾರು ಆಟೋಗಳಿವೆ, ಈ ಆಟೋ ಇಲ್ಲಾಂದ್ರೆ ಇನ್ನೊಂದು ಆಟೋ ಸಿಕ್ಕೇ ಸಿಗುತ್ತೆ. ಮುಖ ನೋಡ್ಕೊ ನಿಂದು. ಇದೇನ್ರಿ ಅರ್ಪಿತಾ, ಸೊಂಟ ಹಿಡ್ಕೊಂಡು ಬರ್ತಾ ಇದ್ದೀರಾ, ಏನಾಯ್ತು? ರಂಜಿತ್ ಯಾಕೋ ಸೊಂಟ ಉಳುಕ್ಬಿಟ್ಟಿದೆ. ಸೊಂಟ ಉಳುಕಿದ್ಯಾ? ಅಲ್ಲ ರೀ, ಸೊಂಟ ಉಳುಕಿಸ್ಕೊಳ್ಳುವಂತ ಸಾಧನೆ ಏನ್ ಮಾಡಕ್ ಹೋಗಿದ್ರಿ ನೀವು? ಕಬಡ್ಡಿ ಗಿಬಡಿ ಆಡಕ್ ಹೋಗಿದ್ರ ಹೆಂಗೆ? ಉಂಟ್ಕೊಂಡು ಬರೋ ರೇಂಜ್ಗೆ ಸೊಂಟ ಉಳುಕಿದೆ ಅಂದ್ರೆ ಮೋಸ್ಟ್ಲಿ ಕಬಡ್ಡಿನೇ ಇರಬೇಕು. ದೇವಸ್ಥಾನದಲ್ಲಿ ಉರುಳು ಸೇವೆ ಮಾಡಕ್ ಹೋಗಿದ್ದೆ, ಅವಾಗ ಹೀಗಾಗಿದ್ದ. ನೀವ್ಯಾಕೆ ಉರುಳ್ ಸೇವೆ ಮಾಡಕ್ ಹೋದ್ರಿ ಆಂಟಿ? ನೀನು ರಂಜಿತ್ ಚೆನ್ನಾಗಿರ್ಲಿ ಅಂತ ಉರುಳ್ ಸೇವೆ ಮಾಡಕ್ ಹೋದೆ. ಹೀಗಾಗತ್ತೆ ನಂಗೇನ್ ಗೊತ್ತಿತ್ತು ಸಾಕ್ಷಿ. ಮಾಡಬಾರ್ದು ಮಾಡಿದ್ರೆ ಆಗಬಾರ್ದಾಗತ್ತೆ ಅಂತಾರಲ್ಲ, ಮೋಸ್ಟ್ಲಿ ಇದೇ ಇರ್ಬೇಕು. ರಂಜಿತ್, ಮೊದ್ಲೇ ಪಾಪ ಅವರು ನೋವಲ್ಲಿ ಒದ್ದಾಡ್ತಾ ಇದಾರೆ, ಅದ್ರಲ್ಲಿ ನೀವ್ ಬೇರೆ ರೇಗಿಸ್ತೀರಾ? ಸ್ವಲ್ಪ ಸುಮ್ನಿರಿ ಆಂಟಿ. ನೀವು ರೂಮಲ್ಲಿ ಹೋಗಿ ರೆಸ್ಟ್ ಮಾಡಿ, ನಿಮಗೆ ಊಟನ ಅಲ್ಲೇ ತಂದ್ಕೊಡ್ತೀನಿ. ಅಮ್ಮ ಶಿವ ಶಿವ. ರೀ ಅರ್ಪಿತ ಅವ್ರೆ, ಚೆನ್ನಾಗಿ ಕುಂತೀರ ಕಣ್ರಿ. ಹುಷಾರಾಗಿ ಹೋಗಿ, ಬಿದ್ರೆ ಮುಖ ಮುತಿ ಎಲ್ಲ ಒಡೆದೋಗುತ್ತೆ. ಹಾ, ಹೇಳಿ ಮೇಡಮ್. ನಮ್ಮ ಹುಡುಗ ಮತ್ತೆ ಬಂದು ನಿಮ್ನ ಶೇಫ್ಟಿ ಮನೆ ಕರ್ಕೊಂಡು ಹೋಗಿ ಬಿಟ್ಟಿದೆ ಅಂತಾನೆ. ಅವನೇ ನಿಮ್ ಡ್ರೈವರ್ ಅಥವಾ ಕ್ಲೀನರ್ ರೀ? ನೆಟ್ಟ ಗಾಡಿ ಓಡಿಸಕ್ಕ ಬರಲ್ಲ ಅವ್ಗೆ. ಯಾಕೆ ಮೇಡಮ್ ಹಾಗೆ ಹೇಳ್ತಾ ಇದ್ದೀರಾ? ಅವನಿಗೆ ಡ್ರೈವಿಂಗ್ ಅಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಏನ್ ಎಕ್ಸ್ಪೀರಿಯನ್ಸ್ ಇದೆಯೋ, ನಿಮ್ ಹುಡುಗನ ನೀವೇ ಹೊಗಳ್ಕೋಬೇಕಷ್ಟೇ. ಹಳ್ಳ ದಿಣ್ಣೆ ಅಂತ ನೋಡಿದೆ, ಹಿಂಗೆಂಗೋ ಗಾಡಿ ಓಡಿಸ್ಕೊಂಡು ಬಂದ. ಹೌದಾ? ಹಾಗೆಲ್ಲ ಮಾಡ್ದ? ಇವತ್ತು ಮನೆಗೆ ಬರಲಿ, ಅವನಿಗೆ ಸರಿಯಾಗಿ ಮಾಡ್ತೀನಿ. ಏಯ್, ಏನು ಏನಂತ ತಿಳ್ಕೊಂಬಿಟ್ಟಿದ್ದೀರಾ ನೀನು? ನೀನು ಏನು ದೊಡ್ಡ ಲ್ಯಾಂಡ್ ಲಾರ್ಡ್ ನೀನು? ನಾನು ನಿನ್ಗೆ ಏನು ಹೇಳಿದ್ದೆ, ಅವರು ನಮ್ಮ ಪರ್ಮನೆಂಟ್ ಕಸ್ಟಮರು, ಅವ್ರ ಹತ್ರ ಚೆನ್ನಾಗಿ ನಡ್ಕೊತ ಹೇಳಿರಲಿಲ್ಲ. ಏನು ಏನು ಅಂಗುರಿಸ್ತಾ ಇದೆಯಾ? ನನ್ನ ಹತ್ರ ಕೆಲ್ಸಕ್ಕೆ ಸೇರೋ ಮೊದಲೇ ನಾನು ನಿನಗೆ ವಾರ್ನಿಂಗ್ ಮಾಡಿರಲಿಲ್ಲ? ನನ್ನ ಹತ್ರ ಬಾಲ ಗೀಲ ಬಿಚ್ಚಕೂಡ್ದು ಅಂತ? ಏನು ಆಗಲೇ ಬಾಲ ಬಿತ್ತಾ ಇದೆಯಾ? ಏನು ಕೀ ತೋರಿಸ್ತಾ ಇದೆಯಲ್ಲ, ಏನಿದ್ರ ಅರ್ಥ? ಕೆಲ್ಸ ಬಿಡ್ತಾ ಇದೀನಿ ಅಂತ ಅರ್ಥ. ಅಮ್ಮಮ್ಮ ಅಂದ್ರೆ ನಿನ್ ಕೈಲಿ ಏನ್ ಮಾಡಕ್ಕಾಗತ್ತೆ? ನನ್ನ ಕೆಲ್ಸದಿಂದ ಆಚೆ ಆಗ್ತೀಯ ಅಷ್ಟೇ ತಾನೆ, ತಲೆನೆ ಕೆಡ್ಸ್ಕೊಳಲ್ಲ ನಾನು. ನೀನ್ ನನ್ನ ಕೆಲ್ಸದಿಂದ ಆಚೆ ಆಗಿಂತ ಮುಂಚೆ ನಾನೇ ಕೆಲ್ಸ ಬಿಟ್ಟು ಹೋಗ್ತೀನಿ. ನೀನು ಬೇಡ, ನೀನ್ ಆಟೋ ಸಮಸ್ಯೆ ಬೇಡ. ಪಾಪ ಅವನಿಗೆ ಏನ್ ಕಷ್ಟ ಇದೆಯೋ ಏನೋ, ನನ್ನಿಂದಾಗಿ ಅವನ್ ಹೊಟ್ಟೆ ಮೇಲೆ ಯಾಕೆ ಹೊಡಿತೀರಾ? ಏನೋ ಮರಿ, ನೀನು ಇಷ್ಟೊಂದು ಸಣ್ಣ ವಿಚಾರಕ್ಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಬಿಡೋದ? ನಾನೇನೋ ಆ ಕೋಪದಲ್ಲಿ ಇದ್ದೆ ಅಂತ ಒಂದು ಮಾತು ಹೇಳಿದೆ, ಅದಕ್ಕೆ ಮಾತು ಎತ್ತರೆ ಕೆಲಸ ಬಿಟ್ಟು ಹೋಗ್ತೀನಿ, ಕೆಲಸ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ನೀನು ಯಾಕೆ ಕೆಲಸ ಬಿಟ್ಟು ಹೋಗಬೇಕು? ನಾನು ಯಾಕೆ ನಿನ್ನ ಕೆಲಸದಿಂದ ತೆಗಿಬೇಕು? ನೀನು ನನಗೆ ಚಿನ್ನದ ಮೊಟ್ಟೆ ಇಡೋ ಕೋಳಿ ಇದ್ದ ಹಾಗೆ. ಏನು? ನಾನು ಚಿನ್ನದ ಮೊಟ್ಟೆ ಇಡೋ ಕೋಳಿನ? ಇಲ್ಲ ಇಲ್ಲ ಇಲ್ಲ, ನೀನು ಚಿನ್ನದಂತ ಹುಡುಗ ಅಂತ ಹೇಳಿದೆ. ನೀನು ನನ್ನಲ್ಲಿ ಕೆಲಸ ಮಾಡೋ ಅಷ್ಟು ದಿವಸ ನಿನ್ಗೆ ಇಷ್ಟ ಬಂದಂಗೆ ಕೆಲಸ ಮಾಡ್ಕೊಂಡಿರು, ನಾನು ನಿನ್ಗೆ ಏನು ಹೇಳೋದಿಲ್ಲ. ಆದರೆ ಕೆಲಸ ಬಿಡ್ತೀನಿ ಅಂತ ಮಾತ್ರ ಹೇಳ್ಬಿಡಪ್ಪ. ಏ
ಸ್ವಲ್ಪ ನಿಂತ್ಕೊಳ ನೋಡು, 500 ರೂಪಾಯಿ ತಗೊಂಡು ಎಲ್ಲಾದ್ರೂ ಹೋಟ್ಲಿಗೆ ಹೋಗಿ ಚೆನ್ನಾಗಿ ಬಿರಿಯಾನಿ ತಿನ್ಕೊಂಡು ಹೋಗು. ತಗೋ ತಗೋ ಹೋಗು ರಜಾ, ಹೋಗು ಕಂದ. ಶೋಭಾ ಶೋಭಾ, ಯಾಕೋ ಅದಿ ಯಾಕ ತಿರ್ಸ್ಕೊಂಡು ಬಂದೆ, ಏನಾಯ್ತು? ಇನ್ನೇನಾಗ್ಬೇಕಾಗಿತ್ತು? ನೀಗ ಅಲ್ಲಿ ಹೋಗ್ಬಾರ್ದು ಅಂತ ಹೇಳಿದ್ದೆ ತಾನೆ. ಅಲ್ಲಿಗೆ ಹೋಗಿದ್ದು ಅಲ್ದೆ ಫೋನ್ ಮಾಡಿ ನಂಗೆ ಮಾತನಾಡ ಕೊಡ್ತೀಯಾ? ನಾನ್ ಹೇಳೋದನ್ನು ಸ್ವಲ್ಪ ಕೇಳೋ. ನಿಮ್ ತಾಯಿ ಪರಿಸ್ಥಿತಿ ತುಂಬಾ ಹದಗೆಟ್ಟಿದೆ. ಅವಳನ್ನ ನೋಡಿ ನನ್ನ ಕರಳೆ ಕಿತ್ತು ಬರೋಷ್ಟು ಸಂಕಟ ಆಯ್ತು ಗೊತ್ತಾ? ಅವಳು ಎಷ್ಟು ಸೊರಗ ಹೋಗಿದ್ದಾಳೆ. ಯಾವಾಗ್ಲೂ ಆದಿ ಆದಿ ಅಂತ ನಿಂದೆ ಜಪ ಮಾಡ್ತಿರ್ತಾಳಂತೆ. ಸರಿಯಾಗಿ ಊಟ ಮಾಡಲ್ವಂತೆ, ನಿದ್ದೆ ಮಾಡಲ್ವಂತೆ, ಯಾರ ಜೊತೆನೂ ಮಾತಾಡಲ್ವಂತೆ, ಕತ್ಲ ಕೊಣೆಯಲ್ಲಿ ಕೂತಿರ್ತಾಳಂತೆ. ಅವಳ ಆ ಸ್ಥಿತಿ ನೋಡಿ ನಂಗೆ ಕೈಯಲ್ಲಿ ತಡ್ಕೊಳಕ್ಕಾಗ್ಲಿಲ್ಲ ಕಣೋ, ಅದಕ್ಕೆ ಫೋನಲ್ಲಿ ನಿನ್ನ ಜೊತೆ ಮಾತಾಡಿಸಿದ್ದು. ನಿನ್ನ ಜೊತೆ ಮಾತಾಡಿದ್ಮೇಲೆ ಅವಳ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಯಿತು ಗೊತ್ತಾ? ಈಗ ಅಮ್ಮ ಹೇಗಿದ್ರೆ ಶೋಭಾ? ತುಂಬ ಸ್ವರ್ಗ ಹೋಗಿದ್ದಾಳೆ ಕಣೋ. ನಿನ್ನ ಯೋಚನೆಯಲ್ಲಿ ಅವಳು ಎಲ್ಲಿ ತನ್ನ ಆರೋಗ್ಯ ಹಾಳು ಮಾಡ್ಕೊಳ್ತಾಳೋ ಅಂತ ನನಗೆ ಭಯ ಆಗ್ತಿದೆ. ನೋಡದಿ, ಅವಳು ಮಾಡಿರೋ ತಪ್ಪಿಗೆ ನೀನು ಇಷ್ಟು ದಿನ ಶಿಕ್ಷೆ ಕೊಟ್ಟಿದ್ದು ಸಾಕು ಕಣೋ. ಅಮ್ಮ ಅಷ್ಟೊಂದು ಸ್ವರ್ಗ ಹೋಗಿದ್ದಾರ? ಹೌದು ಕಣೋ, ನೀನ್ ಫೋನಲ್ಲಿ ಮಾತಾಡಿದ್ಮೇಲೆ ಅವಳು ಎಷ್ಟೋ ಚೇತರಿಸ್ಕೊಂಡಿದ್ದಾಳೆ. ಅದಿ, ಒಂದ್ಸಲ ಅವ್ರ ಮನೆಗೆ ಹೋಗಿ ಅವ್ರನ್ನ ಮಾತಾಡಿಸ್ಕೊಂಡು ಬಾರೋ. ಶೋಭಾ, ನನಗೂ ಅಮ್ಮನ ಜೊತೆ ಹೆಜ್ಜೆ ಹೆಜ್ಜೆ ಕಾದೋಳು ನರಳಿ ನಂಗೆ ನಿಂತೋಳು. ಇಲ್ಲ ಶೋಭಾ, ನಾನು ಮತ್ತೆ ಹೋಗಿ ಅಮ್ಮನ ಮಾತಾಡಕ್ಕೆ ಸಾಧ್ಯ ಇಲ್ಲ ಶೋಭಾ. ನನಗೆ ಅಂತ ಇರೋದು ನೀನು, ನಿನ್ ಬಿಟ್ರೆ ನಮ್ಮಪ್ಪ ಶಶಾಂಕ್. ನೀನೇನಾದ್ರೂ ಇಲ್ಲಿರೋ ವಿಷಯನ ಅವ್ರಿಗೆ ಹೇಳ್ದ? ಇಲ್ಲ ಕಣೋ ಆದಿ, ನಾನು ಈಗ ಮೊದಲೇ ಫೋನಲ್ಲಿ ಹೇಳಿದ್ದೆ ಅಲ್ವಾ, ನಾನು ಅವಳಿಗೆ ನೀನು ಫಾರಿನಿಂದ ಫೋನ್ ಮಾಡ್ತಿದ್ಯಾ ಅಂತ ಹೇಳೇ ಫೋನ್ ಕೊಟ್ಟಿದ್ದು. ಆರ್ತಿ ಪ್ರಕಾರ ನೀನೀಗ ಫಾರಿನಲ್ಲಿದ್ಯಾ ಅಷ್ಟೇ. ಸರಿ, ಆದರೆ ಒಂದು ಮಾತು ಶೋಭಾ, ನಾನು ಇಲ್ಲಿರೋ ವಿಷಯನ ಅಮ್ಮನಿಗೇನಾದರೂ ಹೇಳಿದ್ರೆ ಗೊತ್ತಲ್ಲ, ನಾನು ಮನೆ ಬಿಟ್ಟು ಹೋಗ್ತಾ ಇರ್ತೀನಿ ಅಷ್ಟೇ. ಮನಸ್ಸಿಗೆ ಮುತ್ತನು ಕೊಟ್ಬಿಟ್ಟ, ಮಳಿಯಲ್ಲಿ ಮಾತಿನ ಲಗ್ಗೆ ಇಟ್ಟು ಕನಸಿನ ಊರಿಗೆ ಬಂದ್ಬಿಟ್ಟ. ಬೆನ್ ಹಿಂದೆ ಬಿದ್ಬಿಟ್ಟ, ನೆರಳಿಗೂ ನಾಚಿಕೆ ತಂದ್ಬಿಟ್ಟ, ಕಣ್ಣಲ್ಲಿ ದೃಷ್ಟಿಯ ತೆಗೆದು ನನಗೆ ಪ್ರೀತಿಯ ಕಾಣಿಸ್ತೀನಿ. ತುಂಬಾ ಮುದ್ದ ಕಾಣಿಸ್ತಾ ಇದ್ದೀರಾ, ನನ್ನ ದೃಷ್ಟಿನೇ ತಗ್ಲಿ ಬಿಡುತ್ತೆ. ಏ ಸಾಕ್ಷಿ, ಏನೋ ಸರ್ಪ್ರೈಸ್ ಅಂತ ಹೇಳ್ತಿದ್ಯಲ್ಲ, ಏನು? ಅದಕ್ಕೆ ಇನ್ನೂ ಟೈಮ್ ಇದೆ, ಕಾಯ್ಬೇಕು. ಇವಾಗ್ಲೇ ಹೇಳ್ಬಾರ್ದಾ? ಕ್ಯೂರಿಯಾಸಿಟಿ ತಡ್ಕೊಳಕ್ ಆಗ್ತಿಲ್ಲ ನನ್ನ ಕೈಲಿ. ಸರ್ಪ್ರೈಸ್ ಸರ್ಪ್ರೈಸ್ ಆಗಿದ್ರೇನೆ ಚಂದ. 2 ಮಿನಿಟ್ಸ್ ಅಮ್ಮಂಗ್ ಫೋನ್ ಮಾಡಿ ಬರ್ತೀನಿ. ಏನು ರಂಜಿತ್, ಹಲೋ ಹೇಳಿ ಮೇಡಮ್, ಏನ್ ವಿಷಯ? ಸ್ವಾತಿ, ಅಮ್ಮ ಹೊರಟ್ರಾ? ಇನ್ನೂ ಇಲ್ಲ ಮೇಡಮ್, ರೆಡಿ ಆಗ್ತಾ ಇದ್ದಾರೆ. ಫೋನ್ ಕೊಡ್ಲಾ? ಬೇಡ ಬೇಡ, ಆದಷ್ಟು ಬೇಗ ಹೊರಡೋದಕ್ಕೆ ಹೇಳು ಅಷ್ಟೇ. ಹಾ ಸರಿ ಮೇಡಮ್. ಮೇಡಮ್, ಕೊರಿಯರ್ ಬಂದಿದೆ. ಯಾರ ಹೆಸರು ಬಂದಿದೆ ಕೊರಿಯರ್? ಆರತಿ ಮೇಡಮ್. ಆಂಟಿ, ನಿಮಗ್ ಕೊರಿಯರ್ ಬಂದಿದೆ. ನೀನೇ ಸೈನ್ ಮಾಡ್ತಗೋ ಸ್ವಾತಿ. ಸರಿ ಆಂಟಿ, ಕೊಡಿ.
ಏನೇ ಕೊರಿಯರ್ ಪ್ಯಾಕೆಟ್. ಅರ್ಯಾ ಡ್ಯಾಡ್ ನೋಡಿ